ಕಾಮ್ಗೆ ಸ್ವಾಗತ, ಸುಸ್ವಾಗತ. ಮೇಡಮ್, ನಿಮ್ಮ ಪೂರ್ತಿ ಹೆಸರು? ಹೆಣ್ ಶಾಂತಿ. ಮೇಡಮ್, ಯಾವ ಪಕ್ಷದ ಬೆಂಬಲಿಗರಾಗಿದ್ದೀರಾ? ಕಾಂಗ್ರೆಸ್ ಪಕ್ಷದಿಂದ. ಮೇಡಮ್, ಎಷ್ಟು ಮತಗಳಿಂದ ಜಯಶೀಲರಾಗಿದ್ದೀರಾ? 532. ಮೇಡಮ್, ನಿಮ್ಮ ವಾರ್ಡ್ ಜನತೆಗೆ ಏನೇನು ಕೆಲಸ ಕಾರ್ಯಗಳು ಮಾಡಿಸ್ಕೊಡ್ಬೇಕು ಅನ್ಕೊಂಡಿದ್ದೀರಾ? ಸರ್, ನಮ್ಮ ವಾರ್ಡ್ನಲ್ಲಿ ಚರಂಡಿ ಇಲ್ಲ ಸರಿಯಾಗಿ, ಬಾತ್ರೂಮ್ಗಳು ಸುಲಭ ಇಲ್ಲ ಜಾಸ್ತಿ. ನೆಕ್ಸ್ಟ್ ನಮ್ಮ ಜನಗಳಿಗೆ ಸಮುದಾಯ ಭವನ ಒಂದು ಇಲ್ಲಾನೆ, ಅದನ್ನು ಮಾಡಬೇಕಂತ ಇಷ್ಟಪಡ್ತಾನೆ. ನಮ್ಮ ಸಿಟ್ರಿಗಳಲ್ಲಿ ಇವಳು ಮಾಡ್ಸೋಣ ಅಂತ. ಮೇಡಮ್, ನಿಮ್ಮ ರಾಜಕೀಯದ ಗುರುಗಳು ಅಂದ್ರೆ? ಮೇಡಮ್, ನಮ್ಮ ಯಜಮಾನ್ರಿ. ಈ ಸಂದರ್ಭದಲ್ಲಿ ನಿಮ್ಮ ಯಜಮಾನ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅವರು ನಿಮ್ಮ ಕೈಲಿ ಆದ ಸಹಾಯ ಮಾಡೋಣ ಅಂತ ಹೇಳೋರ, ಬೆಂಬಲ ಕೊಟ್ಟರೆ ಅವರೇ ಮಾಡಿ ಅಂತ. ಮೇಡಮ್, ನಿಮ್ಮ ಮನೆಯವರು ಯಾವ ರೀತಿ ಸಪೋರ್ಟ್ ಮಾಡ್ತಿದಾರೆ ನಿಮಗೆ? ಅವ್ರು ಏನೋ ನೀವು ನಿಂತ್ಕೋ ಪರವಾಗಿ, ಅವರಿಂದೇ ನಾವು ಮಾಡ್ತಾರದು. ನಮ್ಮಿಂದ ಏನು ಅವರಲ್ಲ, ಅವ್ರು ಬೆಂಬಲ ಕೊಟ್ಟಕ್ಕೆ ನಾವು ಮಾಡ್ತಾರದು. ಅವ್ರೇನೇನು ತತ್ವ ಹೇಳ್ತಾರೆ ಅದೆಲ್ಲ ಪಾಲಿಸ್ತಾರೆ. ಖುಷಿ ತಂದ್ಕೊಡಿದೆ ಮೇಡಮ್ ರಾಜಕೀಯ ನಿಮಗೆ? ಜನಕ್ಕೆ ಎಲ್ಲ ಕಷ್ಟ ನಿಷ್ಠನ ನೋಡೋಣ ಅಂತ ಆಸೆ ಇದೆ. ಏನೇನು ಬೇಕೋ ಸೊಳೆಬ ಮಾಡೋಣ ಆಸೆನೂ ಇದೆ. ನಮ್ಮ ಸಾಹೇಬ್ರು ಇರೋಗಂಟ ನಮ್ಮ ಜನ ನಮ್ಮ ವಾರ್ಡ್ಲಿ ಏನೇನು ಆಗಬೇಕೋ ಎಲ್ಲ ಕೆಲಸನ ಮಾಡೋಣ ಅಂತ ಭರವಸೆ ಇದೆ ನಮ್ಗೆ. ಮೇಡಮ್, ನೀವೊಬ್ರು ಮಹಿಳೆಯಾಗಿ ನಾಲ್ಕು ಗೋಡೆ ಮಧ್ಯೆ ಕೆಲಸ ಕಾರ್ಯಗಳು ಮಾಡಿಕೊಂಡು ಮನೆಯಲ್ಲಿ ಮಕ್ಕಳು ನೋಡಿಕೊಂಡು ನಿಮ್ಮ ಯಜಮಾನ್ರಿಗೆ ಸಹಾಯ ಮಾಡ್ಕೊಂಡಿದ್ರಿ, ಇವಾಗ ನೀವು ಜನರ ಸೇವೆಯನ್ನು ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಏನು ಅನಿಸ್ತಿದೆ ಮೇಡಮ್ ನಿಮಗೆ? ತುಂಬಾ ಖುಷಿ ಕೊಡುತ್ತಿದೆ, ಅದೇನೇ ಇಲ್ಲ. ಇನ್ನೂ ಚೆನ್ನಾಗಿ ಕೆಲಸ ಮಾಡೋಣ ಆಸೆ ನಮ್ಮಲ್ಲಿದೆ. ನಮ್ಮಲ್ಲಿ ನಗರಸಭೆ ಇನ್ನೂ ಯಾರು ಸೀಟೇ ಕೂತಿಲ್ಲ, ಕೂತಾಗ ನಮ್ಗೆ ಏನೇನು ಆಗುತ್ತೋ ಅದೆಲ್ಲನ ಮಾಡೋಣ ಒಂದು ಇದೆ. ಸರ್, ನಮಸ್ಕಾರ. ಹೇಳಿ ಸರ್. ಆರ್ ನಾಗರಾಜ್. ಸರ್, ನೀವು 30 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀರಿ ಅಂತ ಹೇಳಿದ್ರಿ ಸರ್, ಈಗಿನ ರಾಜಕೀಯಕ್ಕೂ ಆಗಿನ ರಾಜಕೀಯ ಏನು ವ್ಯತ್ಯಾಸ ಕಾಣ್ತಿದೆ ಸರ್ ನಿಮಗೆ? ಈಗಿನ ರಾಜಕೀಯದಲ್ಲಿ ಆಗಿನ ರಾಜಕೀಯಕ್ಕೆ ಹೋಲಿಸ್ಕೊಂಡ್ರೆ ಈಗಿನ ರಾಜಕೀಯ ಜುಜುವೆ. ಆಗಿನ ರಾಜಕೀಯ ಸತ್ಯ ಪುರುಷರ ರಾಜಕೀಯ, ಈಗೆಲ್ಲ ಸುಳ್ಳು ಸುಳ್ಳು ರಾಜಕೀಯನೇ ಜಾಸ್ತಿ ಆಗಿದೆ. ಯಾಕೆಂದರೆ ನೀವೇ ನೋಡ್ತಿದ್ದೀರ ಚಾನಲ್ಗಳೆಲ್ಲ, ನಿಮ್ಮ ಚಾನಲ್ಗಳೆಲ್ಲ ಪ್ರಸಾರ ಮಾಡ್ತಿದ್ದೀರಿ. ಆಗಂದರೆ ರಾಜಕೀಯ ಜನಗಳಿಗೆ ಗೊತ್ತಿರಲಿಲ್ಲ, ಮುದ್ದೆ ಜನರು. ಈಗ ಪ್ರತಿಯೊಬ್ಬರಿಗೂ ರಾಜಕೀಯ ಗೊತ್ತಿದೆ, ದುಡ್ಡಿಲ್ಲ ರಾಜಕೀಯನೇ ನಡೆಯಲ್ಲ. ನಿಮಗೆ ಗೊತ್ತು, ಪ್ರತಿಯೊಂದು ಚುನಾವಣೆಗೂ ದುಡ್ಡು ಹಾಕಿದ್ರೇ ರಾಜಕೀಯ ಆಗೋದು. ಆಗಿನ ರಾಜಕೀಯದಲ್ಲಿ ದುಡ್ಡೇ ಬೇಕಾಗಿರಲಿಲ್ಲ, ವ್ಯಕ್ತಿ ಬೇಕಾಗಿತ್ತು. ವ್ಯಕ್ತಿಗತ ನೋಡಿ ಮತವನ್ನು ಹಾಕ್ತಿದ್ರು ಜನ, ಅವನು ಒಳ್ಳೆ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಿದ್ದ ಅಂತ. ಆಗಿನ ಎಮ್ ಎಲ್ ಎಗಳಾಗಲಿ ಆಗಿನ ಮಂತ್ರಿಗಳಾಗಲಿ ಯಾರೂ ಹಣಕಾಸಿಗೆ ಜಾಸ್ತಿ ಬೆಲೆ ಆಗ್ತಿರಲಿಲ್ಲ. ರಾಜ್ಯ ಸರ್ಕಾರವನ್ನಾಗಲಿ ಮತ್ತು ಕೇಂದ್ರ ಸರ್ಕಾರಗಳನ್ನಾಗಲಿ ಮುನ್ನಡೆಸ್ಕೊಂಡು ಹೋಗ್ತಿದ್ರು. ಈಗ ಒಬ್ಬರ ಮೇಲೆ ಒಬ್ಬರು ಚಾಡಿ ಹಾಕ್ಕೊಂಡು ಸರ್ಕಾರನೇ ಪತನ ಮಾಡಬೇಕು, ಎಲ್ಲ ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಆಗು, ಅಧಿಕಾರ ದಾಹ ಜಾಸ್ತಿ ಆಯಿತು. ನೀವೇ ಯೋಚನೆ ಮಾಡಿ ಅಲ್ಲಿಗೆ ಯಾವ ರಾಜಕೀಯ ಸತ್ಯ, ಯಾವ ರಾಜಕೀಯ ಸುಳ್ಳು ಅಂತ. ಸರ್, ನಿಮ್ಮ ರಾಜಕೀಯದ ಗುರುಗಳು ಅಂದರೆ? ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ನಿಮ್ಮ ರಾಜಕೀಯದ ಗುರುಗಳ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅವರು ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕು. ಇನ್ನೂ ಮುಖ್ಯಮಂತ್ರಿ ಆದ್ರೇ ಕರ್ನಾಟಕದ ಜನತೆಗೆ ಎಂತೆಂಥ ಸೌಭಾಗ್ಯಗಳು ಕೊಟ್ಟಿದ್ದಾರೆ. ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಅವರ ವ್ಯಕ್ತಿತ್ವನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಅಹಿಂದುಗಳು ಅಂದ್ಬಿಟ್ಟು ಹಿಂದುಳಿದ ವರ್ಗದವ್ರಿಗೆಲ್ಲ ಒಳ್ಳೇದು ಮಾಡಿದ್ದಾರೆ, ಪ್ರತಿಯೊಬ್ಬ ಮೇಲ್ವರ್ಗದವರು ಒಳ್ಳೇದು ಮಾಡಿದ್ದಾರೆ. ಅವರು ಜನ ಅದನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅವರು ತುಂಬ ಒಳ್ಳೆಯವರು ಅಂತ ಮುಖ್ಯಮಂತ್ರಿ 5 ವರ್ಷ ಸತತವಾಗಿ ರಾಜಕೀಯವನ್ನು ನಡೆಸಿಕೊಂಡು ಎಲ್ಲವನ್ನು ಎಲ್ಲ ನೋವನ್ನು ನುಂಗ್ಕೊಂಡು ಇಡೀ ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ಮಾಡಬೇಕಂತ ಪಣ ತೊಟ್ಟವರು. ಅವರು ಇನ್ನೇನು ಮಾಡಬೇಕು? ಅವರು ಮುಖ್ಯಮಂತ್ರಿ ಆಗಲೇಬೇಕು ಇನ್ನೊಂದ್ಸಲ. ಈ ಜನ ಅದನ್ನು ಅರ್ಥ ಮಾಡ್ಕೋಬೇಕು. ಇಷ್ಟೇ ಸರ್ ನಾನು ಹೇಳೋದು. ಮೇಡಮ್, ನೀವು ರಾಜಕೀಯ ಬರೋಬಂದ ಸಂಘ ಸಂಸ್ಥೆಯಲ್ಲಿ ತೊಡಗಿದ್ರಾ ಮೇಡಮ್? ಸಂಘಲಿದ್ನ ಇವಾಗ ಕ್ಯಾನ್ಸಲ್ ಮಾಡು. ಸರ್, ನಿಮ್ಗೆ ಯಾವ ರೀತಿ ಖುಷಿ ತಂದ್ಕೊಟ್ಟಿದೆ ರಾಜಕೀಯ? ನನಗೆ ತುಂಬ ಖುಷಿ ತಂದ್ಕೊಟ್ಟಿದೆ. ಯಾಕೆಂದ್ರೆ ಹೋದ ಸಲ ಕಳೆದ ಬಾರಿ 2 ಓಟಲ್ಲಿ ಸೋತ್ಬಿಟ್ಟಿದೆ. ಈ ಸಲ ನನ್ನ ಮಿಸ್ಸಸ್ ಅನ್ನು ಲಿಸಿ 12 ಓಟ್ಗಳಿಂದ ಗೆದ್ದು ಬಹಳ ಸಂತೋಷವಾಗಿದೆ. ಜನಾಂಗಕ್ಕೆ ಏನೇನು ಕೆಲಸ ಮಾಡಬೇಕು ಅಂತ ನಾನು ಹೋದ ಸಲ ಮನಸ್ಸಲ್ಲಿ ಇಟ್ಕೊಂಡಿದ್ದ, ಅದನ್ನೆಲ್ಲ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪುಟ್ರನ್ ಶೆಟ್ಟರಿದ್ದಾರೆ, ಅವರಿಂದ ಹೆಚ್ಚಿನ ಅನುದಾನವನ್ನು ನಮ್ಮ ವಾರ್ಡ್ಗೆ ತಂದು ಮಾದರಿ ವಾರ್ಡ್ ಮಾಡಬೇಕು ಅಂತ
ಭಾಳ ಕನಸು ಕಟ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ. ಸರ್, ಈಗ ತಾನೇ ಮೇಡಮ್ ಹೇಳಿದ್ರು ನಮ್ಮ ವಾರ್ಡ್ ಜನತೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ. ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೀರಾ ಸರ್, ಏನೇನು ಮಾಡಬೇಕು ಅಂತ ಅನ್ಕೊಂಡು? ಜಾಗ ಇದೆ, ಅವರು 50 ಲಕ್ಷ ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಸಮುದಾಯ ಭವನವನ್ನು ಮಾಡುವಂಥ. ಅದನ್ನು ಮಾಡಿದ ಜನಗಳಿಗೆ ಅನುಕೂಲ ಆಗುತ್ತೆ. ಮತ್ತು ಮನೆ ಮನೆಗೆ ಚರಂಡಿ, ಮನೆ ಮನೆ ಚರಂಡಿಗಳೆಲ್ಲ ದುರಸ್ಥಿತಿಯಲ್ಲಿವೆ. ಯಾಕೆಂದರೆ ಮೇಲೆ ಮನೆಗಳ ಮೇಲೆ ಈ ನಿಟ್ಲು ಸಜ್ಜ ಮತ್ತು ತಾರಿಸಿ ಮನೆ ಎಲ್ಲ ಕಟ್ಬಿಟ್ಟಿದ್ದಾರೆ. ಅದನ್ನು ತೆರವು ಮಾಡೋಕೆ ಹೋದರೆ ಬೈತಾರೆ ಜನ. ಜನ ಇನ್ನೂ ಅರ್ಥ ಮಾಡ್ಕೋತಿಲ್ಲ. ಶೌಚಾಲಯಗಳು ಬೇಕು. ಇವತ್ತು ಸಿಟಿ ಒಳಗಡೆ ಬದುಕ್ತೀನಿ ಬಾಳ್ತೀನಿ, ಒಂದು ಸ್ವಚ್ಛತೆ ಕಾಪಾಡ್ತೀನಿ ಅಂದರೆ ಶೌಚಾಲಯ ಬೇಕು. ಮೊದಲು ಆ ಕೆಲಸನ ಕೈಗೆತ್ಕೊಂಡು ಮಾಡೋಣ ಅಂತ. ಇದು ನಮ್ಮ ಒಂದು ಗುರಿ, ನಮ್ಮ ಒಂದು ಆಸೆ. ಸರ್, ಈಗಿನ ರಾಜಕೀಯದಲ್ಲಿ ಶಿಕ್ಷಣ ಅವಶ್ಯಕತೆ ಇದೆಯೋ ಇಲ್ವಾ ಸರ್? ಬೇಕು ಸರ್. ಶಿಕ್ಷಣ ಇಲ್ಲ ರಾಜಕೀಯ ಹೋಗ್ಬಾರ್ದು. ಶಿಕ್ಷಣ ಇದ್ರೇ, ವಿದ್ಯಾವಂತರಿದ್ರೇ ರಾಜಕೀಯ, ವಿದ್ಯಾವಂತರಿಲ್ಲ ಅಂದರೆ ರಾಜಕೀಯ ಬೇಕಾಗಿಲ್ಲ. ಸರ್, ಈಗಿನ ರಾಜಕೀಯದಲ್ಲಿ ಯುವಕರು ಬರ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬ ಸಂತಸ ಆಗುತ್ತೆ. ಯುವಕರೇ ಬರಬೇಕು, ವಿದ್ಯಾವಂತರೇ ಜಾಸ್ತಿ ಬರಬೇಕು. ಯಾಕಂದ್ರೆ ಅವ್ರಿಗೆ ಅರಿವು ಇರುತ್ತೆ, ಜ್ಞಾನ ಇರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಈಗ ನನ್ನಂಥ ದಡ್ಡ್ರೆ ಬಂದು ಇಷ್ಟೊಂದು ಕಲ್ತಿದ್ದೀನಿ ಅಂದರೆ ವಿದ್ಯಾವಂತರು ಎಷ್ಟು ಮಾಡ್ಬೋದು? ಇದು ನನ್ನದೊಂದು ವಿದ್ಯಾವಂತರು ಇನ್ನೂ ಬರಬೇಕು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಮೇಡಮ್, ಈ ನಿಮ್ಮ ರಾಜಕೀಯ ಜೀವನವನ್ನು ಯಾವ ರೀತಿ ಮುಂದುವರಿಸ್ಕೋಬೇಕು ಅಂದ್ಕೊಂಡಿದ್ದೀರಾ? ನಮ್ಮ 5 ವರ್ಷ ಮುಗಿಯೋ ತನಕ ನಾವು ಜನಗಳಿಗೆ ಮಾಡೋ ಸೇವೆ ಮೇಲೆ ಇರೋದು, ನೆಕ್ಸ್ಟ್ ಮುಂದುವರಿಯೋದು. ನಮ್ಮ ಸಚಿವರು ಇರೋ ತನಕ ನಮ್ಮ ವಾರ್ಡ್ನಲ್ಲಿ ಏನೇನು ಕೆಲಸ ಮಾಡೋ ಸಾಧ್ಯ ಉಂಟು ಅಷ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸರ್, ಮುಂದೆ ಇನ್ನೂ ಹೆಚ್ಚಿನ ಏನೋ ಅಧಿಕಾರಗಳು ಸಿಕ್ಕಿದ್ರೆ, ಇನ್ನು ಪೋಸ್ಟ್ ನಿಮ್ಗೆ ಯಾವ್ದಾದ್ರು ಅವಕಾಶ ಸಿಕ್ಕಿದ್ರೆ ಬಳಸ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? ಬಳಸ್ಕೋಬೇಕು, ಜನಗಳಿಗೆ ಒಳ್ಳೇದನ್ನು ಮಾಡಬೇಕು. ತಪ್ಪೇನಿದೆ, ಅಧಿಕಾರ ಸಿಕ್ಕಾಗ ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಒಂದು ನ್ಯಾಯ ಒದಗಿಸ್ಬೇಕು ಆ ಅಧಿಕಾರಕ್ಕೆ. ಅಧಿಕಾರ ಬಂತು ಅಂತ ಮೈ ಮರೆಯೋದಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಕ್ಕಿ ಇನ್ನು ಮೇಲ್ಮಟ್ಟದಲ್ಲಿ ಹೋಗ್ತೀವಿ ಅಂದರೆ ರಾಜಕೀಯವನ್ನ ಬಿಡಬಾರ್ದು, ಒಳ್ಳೆಯದನ್ನ ಮಾಡ್ಕೊಡ್ಬೇಕು. ಇದು ನನ್ನ ಒಂದು ಆಶಾಭಾವನೆ. ಸರ್, ನಿಮ್ಮ ವಾರ್ಡಿನ ಜನತೆಗೆ ಯಾವ ರೀತಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ಬೇಕಂತ ಅನ್ಕೊಂಡಿದ್ದೀರಾ? ನಮ್ಮ ವಾರ್ಡಿನ ಜನತೆಗೆ ಸ್ವಚ್ಛತೆ ಬಗ್ಗೆ ಈಗಲೇ ಸ್ವಲ್ಪ ಕಾಳಜಿ ವಹಿಸಿದ್ದೀವಿ. ಇನ್ನೂ ಸ್ವಲ್ಪ 90% ಮಾಡಬೇಕು, ಅವ್ರಿಗೆ ಅರಿವು ಮೂಡಿಸ್ಬೇಕು. ದಡ್ರಲ್ಲ ಸರ್, ಇವಾಗ ಎಲ್ಲ ಚೆನ್ನಾಗಿದಾಗೆ ಅವರ ರೋಡು ನಮ್ಮ ವಾರ್ಡು ಚೆನ್ನಾಗಿದೆ. ಫಸ್ಟ್ ರೀತಿ ಇನ್ನೂ ಒಂದು 10 ವರ್ಷ ಹಿಂದೆ ಹೋಗಿದ್ರೆ ನೋಡೋಕೆ ಆಯ್ತಿರ್ನಿಲ್ಲ ಆ ವಾರ್ಡ್ನಲ್ಲಿ. ಇವಾಗ ಎಷ್ಟೋ ಪರವಾಗಿಲ್ಲ ಅಂತ ಅನ್ನಿಸ್ತದೆ. ಮೇಡಮ್, ಈಗ ಮಹಿಳೆಯರು ಎಲ್ಲದರಲ್ಲೂ ಮುಂದೆ ಬರ್ತಿದ್ದಾರೆ. ನಿಮ್ಮ ಮುಖಾಂತರ ಮಹಿಳೆ ಯಾವ ರೀತಿ ಕಿರು ಮಾತಾಡೋಕೆ ಇಷ್ಟಪಡ್ತೀರಾ? ಮಹಿಳೆಯರಂದ್ರೆ ನಮ್ಮ ವಾರ್ಡ್ನಲ್ಲಿ ಸರ್ ಸುಮಾರು ಜನ ಮನೆಯೇ ತಾನೇ ನಡೆಸ್ತಾ ಮಟ್ಟಿಗೆ ಅವರ ಒಂದು ಮದುವೆ ಆಗ್ಬೋದು, ಒಂದು ಒಳ್ಳೆದು ಯಾವ್ದಕ್ಕೂ ಗಂಡನಿಗಿಂತ ಹೆಂಗಸರೇ ಒಂದು ಮೇಲಾಗಿ ಅವರ ಎಲ್ಲದಕ್ಕೂ ಒಂದು ಸಾಲನಾಗಲಿ ಯಾನೇ ಆಗಲಿ ತಕೊಳಕ್ಕೆ ಆಗಲಿ ಎಲ್ಲನ ಅವರೇ ಮುಂದವ್ರ ಅಂತ ನನ್ನ ಅನಿಸಿಕೆ. ನಾವು ನೋಡ್ತಾ ಇರ್ತೀವಲ್ಲ ನಮ್ಮ ವಾರ್ಡ್ನಲ್ಲಿ ಅವರೇ ಹೊಸ ಮುಂದವ್ರ.
ಮಹಿಳೆ ಬರೀ ಮನೆ ಕೆಲಸ ಮಾಡ್ಕೊಂಡಿರೋದಕ್ಕಲ್ಲ, ಜನರು ಸೇವೆ ಮಾಡಕ್ಕೂ ಮೀಸಲು ಅಂತ ಹೇಳ್ತಾರಲ್ಲ ಸರ್, ಮನೆನೇ ನಿಭಾಯಿಸ್ತಾರಲ್ಲ, ಗಂಡಸರು ಇಲ್ಲಾಂದ್ರೆ ಪರವಾಗಿಲ್ಲ ನಿಭಾಯಿಸ್ತೀನಿ ಅನ್ನೋ ಶಕ್ತಿ ಮಹಿಳೆಯರಿಗಿಲ್ಲದೆ. ಈಗ ಸರ್ ನೀವು ಯಾವ ರೀತಿ ಮಹಿಳೆಗೆ ಆದ್ಯತೆ ನೀಡಬೇಕು ಅನ್ಕೊಂಡಿದ್ದೀರಾ? ಸಂಪೂರ್ಣ ಬೆಂಬಲ ನನ್ನ ಮಿಸಸ್ಗೆ, ಯಾಕಂದ್ರೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಮಕ್ಕಳು ನೋಡ್ಕೊಂಡು ಸ್ಕೂಲ್ ಓದಿಸಿ ಅವಳ ಕೆಲಸ ಕಾರ್ಯಗಳೆಲ್ಲ ಮಾಡಿ ಇದಿಷ್ಟೆಲ್ಲ ನಿಭಾಯಿಸ್ತಾಳೆ, ಅವಳೇ ಗ್ರೇಟು. ನಾವೇನು ಇಲ್ಲ, ಸಂಪನ್ನ ಮಾಡಿ ಒಂದು 100-200 ತಂದು ಕೊಟ್ಬಿಡ್ಬೋದು, ಎಲ್ಲವನ್ನು ನಿಭಾಯಿಸೋಳೆ ಮಹಿಳೆನೇ. ಕಷ್ಟ ಸುಖ ನೋವು ನಲಿವು ಎಲ್ಲ ಸೇರಿದ್ದೆ ಹೆಣ್ಣಿಗೆನೆ ಮೊದಲನೇ ಸ್ಥಾನ. ಇಷ್ಟ ಸರ್. ಸರ್ ಈ ಸಂದರ್ಭದಲ್ಲಿ ಕರ್ನಾಟಕ ಜನತೆಗೂ ಮತ್ತು ನಿಮ್ಮ ವಾರ್ಡಿನ ಜನತೆಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ನನ್ನ ಗೆಲ್ಸಿದ ನಮ್ಮ ವಾರ್ಡ್ಗೆ ಎಲ್ಲರಿಗೂ ಧನ್ಯವಾದಗಳು, ನಮ್ಮ ಪುಟ್ರಂಗ್ ಸೆಟ್ಟರಿಗೂ ಧನ್ಯವಾದಗಳು ಅಷ್ಟೆ. ಸರ್ ಇದೇ ರೀತಿ ನಿಮ್ಮ ಶ್ರೀಮತಿ ಅವರಿಗೂ ಸಪೋರ್ಟ್ ಮಾಡ್ಕೊಂಡು ಮುಂದಕ್ಕೆ ಒಳ್ಳೆ ಸ್ಥಾನಕ್ಕೆ ಇದು ಮಾಡೋದು ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗೂ ಸರ್, ಕ್ಯಾಟಗಿರಿ ಬಂದ್ರೆ ಖಂಡಿತವಾಗೂ ಮಾಡೇ ಮಾಡ್ತೀನಿ, ಪ್ರಯತ್ನ ಪಟ್ಟೇ ಪಡ್ತೀನಿ. ಏನು ಮೇಡಮ್ ಸರ್, ನೀವು ಈಗ ತಾನೇ ಹೇಳಿದ್ರಿ ನೀರಿನ ಸೌಕರ್ಯಗಳು ಮಾಡ್ಕೊಟ್ಟಿದ್ದೀವಿ ಅಂತ, ಯಾವ ರೀತಿ ಮಾಡ್ಕೊಟ್ಟಿದ್ದೀರಾ ಸರ್ ನೀವು ವಾರ್ಡ್ ಜನತೆಗೆ? ಸರ್ ನಮ್ಮ ಸಚಿವರು ಒಂದು ದೊಡ್ಡ ಟ್ಯಾಂಕ್ ಅನ್ನು ನಿರ್ಮಿಸಿದ್ದಾರೆ 17ನೇ ವಾರ್ಡಲ್ಲಿ, ಅದು 16, 17, 18, 19, 23, 24ನೇ ವಾರ್ಡ್, ಇಷ್ಟು ವಾರ್ಡ್ಗೆ ಅದು ಪೈಪ್ ಲೈನ್ ಮಾಡಿ, ಹೊಸ ಪೈಪ್ ಲೈನ್ ಮಾಡಿ 24 ಅವರ್ಸ್ ನೀರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಈಗಲೇ ಮಾಡಿದ್ದಾರೆ. ಅದು ಕೆಲಸ ಕಂಪ್ಲೀಟ್ ಆಗೈತದೆ, ಇನ್ನೂ ಸ್ವಲ್ಪ 90% ಆಗಿದೆ, ಇನ್ನೊಂದು 10% ಆದರೆ ಈ 6 ವಾರ್ಡಿನ ಜನತೆಗೆ ಕುಡಿಯುವ ನೀರು ಸಮಸ್ಯೆ ಪರಿಪೂರ್ಣವಾಗಿ ಸಿಗುತ್ತೆ. ಸರ್ ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರೆದುಕೊಂಡು ಹೋಗಲಿ ಅಂತ ನಮ್ಮ political.com ವತಿಯಿಂದ ನಿಮಗೆ ಹಾರೈಸುತ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು. Created using Powtoon.